ಸ್ನೇಹಿತರೆ, ವಿಶ್ವವಿಖ್ಯಾತವಾಗಿರುವ ಮೇಲುಕೋಟೆ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದ್ದು, ದಕ್ಷಿಣ ಭಾರತದಲ್ಲೇ ಇದು ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ. ಹಾಗೂ ಇಲ್ಲಿ ಚಲುವನಾರಾಯಣ ಮತ್ತು ಯುವನರಸಿಂಹ ದೇವರು ನೆಲೆಯಾಗಿದ್ದಾರೆ. ಈ ಕೊಳವನ್ನು ನಾರಾಯಣ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಈ ಕೊಳ ಅತ್ಯಂತ ಪವಿತ್ರವಾಗಿದ್ದು ಇಲ್ಲಿ ಬರುವ ಭಕ್ತರು ಇಲ್ಲಿ ಮಡಿ ಸ್ನಾನವನ್ನು ಮಾಡಿ ದೇವರ ದರ್ಶನಕ್ಕೆ ಹೊರಡುತ್ತಾರೆ. ಇದು ದಕ್ಷಿಣ ಭಾರತದ ಕಾಶಿ ಎಂದೇ ಹೆಸರುವಾಸಿಯಾಗಿದೆ, ಅಥವಾ ದಕ್ಷಿಣ ಭಾರತದ ತಿರುಪತಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಕಲ್ಯಾಣಿಯ ಸುತ್ತಲೂ ಮಂಟಪಗಳನ್ನು ನಿರ್ಮಾಣ ಮಾಡಲಾಗಿದ್ದು ಅತಿ ಹೆಚ್ಚು ಸುಂದರವಾದ ದೇವಾಲಯಗಳನ್ನು ಹೊಂದಿದೆ. ಇದು ವೈಷ್ಣವ ಕ್ಷೇತ್ರವಾಗಿದ್ದು ರಾಮಾನುಜಾಚಾರ್ಯರಿಂದ ಈ ದೇವಸ್ಥಾನ ನಿರ್ಮಾಣವಾಗಿದ್ದು ರಾಮಾನುಜಾಚಾರ್ಯರಿಂದ ಇಲ್ಲಿ ದೇವರ ಪ್ರತಿಷ್ಠಾಪನೆ ಇದೆ. ಹಾಗೂ ಇಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಚಲುವನಾರಾಯಣ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ನಂಬಲಾಗಿದೆ. ನೋಡಿ ಸ್ನೇಹಿತರೆ, ಇದು ಕೊಳದ ಸುತ್ತ ನಿರ್ಮಾಣವಾಗಿರುವ ಮಂಟಪ ಹಾಗೂ ದೇವಾಲಯಗಳು ಸುಂದರವಾದ ವಾಸ್ತುಶಿಲ್ಪವನ್ನು ಹೊಂದಿದ್ದು ಇಲ್ಲಿ ತುಂಬ ಚಲನಚಿತ್ರಗಳ ಚಿತ್ರೀಕರಣವನ್ನು ನಡೆಯುತ್ತದೆ. ತಮಿಳು, ತೆಲುಗು ಹಾಗೂ ಹಿಂದಿ ಚಿತ್ರಗಳ ಚಿತ್ರೀಕರಣ ನಡೆದಿದ್ದು ಇಲ್ಲಿ ಚಿತ್ರೀಕರಣ ಮಾಡಲು ಮುಜರಾಯಿ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗಿದೆ. ಇಂದು ಚಲುವನಾರಾಯಣನ ರಥ ಬೆಳಗಿನ ಜಾವ 8 ಗಂಟೆಗೆ ಮತ್ತು ಮಧ್ಯಾಹ್ನ 11 ಗಂಟೆಗೆ ರಥದ ರಥವನ್ನು ಮೇಲುಕೋಟೆಯ ರಾಜಬೀದಿಗಳಲ್ಲಿ ಎಳೆಯಲಾಗಿದೆ. ದೇವಾಲಯದಿಂದ ಈಶಾನ್ಯ ಭಾಗದಲ್ಲಿ ಕೊಳವಿದ್ದು, ಕೊಳದ ಸುತ್ತ ಹಲವಾರು ದೇವಾಲಯಗಳ ನಿರ್ಮಾಣವಾಗಿದೆ. ದೇವಾಲಯದ ಪ್ರಕಾರದಲ್ಲಿ ಆಂಜನೇಯನ ದೇವಸ್ಥಾನವಿದೆ. ದೇವಾಲಯಕ್ಕೆ ಬರುವ ಭಕ್ತರು ಉಳಿದುಕೊಳ್ಳಲು ಅನ್ಯಕಾಲದಲ್ಲಿ ನಿರ್ಮಾಣ ಮಾಡಲಾಗಿರುವ ಮಂಟಪವಾಗಿದ್ದು, ಮಂಟಪವು ಶಿಲ್ಪಗಳನ್ನು ಹೊಂದಿದ್ದು ಶಿಲ್ಪಕಲೆಯು ತುಂಬಾ ಸುಂದರವಾಗಿ ಪ್ರದರ್ಶನ ಮಾಡಲಾಗಿದೆ. ಮೂರು ದಿನಗಳಿಂದ ಇಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು, ವೈರುಮುಡಿ ಅಥವಾ ರಾಜಮುಡಿ ಉತ್ಸವ ಮುಗಿದಿದ್ದು, ಇಲ್ಲಿ ತಮಿಳುನಾಡಿನಿಂದ ಬರುವ ಭಕ್ತರ ಸಂಖ್ಯೆ ಅಧಿಕವಾಗಿದ್ದು, ಅಯ್ಯಂಗಾರ್ ಪಂಥದವರು ಇಲ್ಲಿ ಅಯ್ಯಂಗಾರ್ ಪಂಥ ಅಥವಾ ಅಯ್ಯಂಗಾರ್ ಬ್ರಾಹ್ಮಣ ಪಂಥದವರು ಇಲ್ಲಿ ದೇವರನ್ನು ಚಲುವನಾರಾಯಣನಿಗೆ ಇಲ್ಲಿನ ದೇವರಿಗೆ ಅಥವಾ ಚಲುವನಾರಾಯಣನಿಗೆ ತುಂಬ ಭಕ್ತಿ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ. ಕಲ್ಯಾಣಿಯು ಮೆಟ್ಟಿಲುಗಳಿಂದ ನಿರ್ಮಾಣವಾಗಿದ್ದು ನೈಸರ್ಗಿಕವಾದ ನೀರಿನ ಬುಗ್ಗೆಯನ್ನು ಹೊಂದಿದೆ. ತೆಪ್ಪೋತ್ಸವಕ್ಕೆ ನಿರ್ಮಾಣವಾಗಿ ಮಾಡಿರುವ ತೇಲು ಮಂಟಪವನ್ನು ಕಲ್ಯಾಣಿ ಒಳಭಾಗದಲ್ಲಿ ಇರಿಸಲಾಗಿದೆ. ಕಲ್ಯಾಣಿಯ ಸುತ್ತಲೂ 4 ಭಾಗಗಳಲ್ಲೂ ಪ್ರವೇಶ ದ್ವಾರಗಳಿದ್ದು,
ಕಲ್ಯಾಣಿಗೆ ನಾಲ್ಕು ಭಾಗಗಳಿಂದಲೂ ಪ್ರವೇಶ ಮಾಡಬಹುದಾಗಿದೆ ಹಾಗೂ ನಿರ್ಗಮನ ಕೂಡ ಇದೆ. ಇಲ್ಲಿ ವೈಷ್ಣವ ಪಂಥದವರು ಸಸ್ಯಾಹಾರಿಗಳಾದರೆ ಮಾಂಸಾಹಾರ ಪದ್ಧತಿಯನ್ನು ಇತರೆ ಸಮುದಾಯದವರು ಅನುಸರಿಸುತ್ತಾರೆ. ಟ್ರಾಕ್ಸ್